ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ದ್ವಿತೀಯ ಪಿ ಯು ಸಿ ಅಧ್ಯಾಯ 3 ದತ್ತಾಂಶಗಳ ನಿರೂಪಣೆ. ಈಗಾಗಲೇ 2 ತರಗತಿಗಳನ್ನು ತೆಗೆದುಕೊಂಡಿದ್ದೇನೆ. ಆ 2 ತರಗತಿಗಳಲ್ಲಿ ಸರಳ ರೇಖಾಲೇಖ, ವೃತ್ತಾಲೇಖ, ನಿಮಗೆ ಪರೀಕ್ಷೆಗೆ ಬರತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಸ್ತಂಭಲೇಖ ಅಂದ್ರೆ ಸ್ತಂಭಲೇಖ ಅಂಕಿ ಅಂಶಗಳ ನಿರೂಪಿಸಲು ಸ್ತಂಭಲೇಖ ಕೂಡ ಒಂದು. ವಿದ್ಯಾರ್ಥಿಗಳೇ, ಸ್ತಂಭಲೇಖದಲ್ಲಿ ಪ್ರತಿಯೊಂದು ಸ್ತಂಭವು ಒಟ್ಟು ಮೊತ್ತವನ್ನ ತೋರಿಸುತ್ತೆ. ಆ ಒಟ್ಟು ಮೊತ್ತವನ್ನು ತೋರಿಸಿದ್ರೆ ಅದು ಒಂದಿ ಸ್ತಂಭಲೇಖ ಎಂದು ಕರೆಯುತ್ತೇವೆ. ಇಲ್ಲಿ ಸ್ತಂಭಗಳ ಅಗಲ ಸಮವಾಗಿರುತ್ತೆ, ಆ ಸ್ತಂಭಗಳ ಉದ್ದ ಮಾತ್ರ ಮೊತ್ತಕ್ಕನುಗುಣವಾಗಿರುತ್ತೆ. ಏಕೆಂದ್ರೆ ಎಲ್ಲ ಕಂಬಗಳ ಸಮಾನ ಅಗಲ ಏನಿದೆಯಲ್ಲ ಸಮಾನಾಂತರವಾಗಿರುತ್ತೆ. ಸ್ತಂಭಗಳ ಸ್ಪಷ್ಟವಾಗಿ ತೋರಿಸುವಂತೆ ಬಣ್ಣಗಳಿಂದ ಅಥವಾ ಮಾದರಿಗಳಿಂದ ಗುರುತಿಸಬೇಕು. ಸ್ತಂಭಲೇಖಗಳಲ್ಲಿ 3 ವಿಧಗಳು: ಸರಳ ಸ್ತಂಭಲೇಖ, ಜೋಡಿ ಸ್ತಂಭಲೇಖ ಮತ್ತು ಸಂಯುಕ್ತ ಸ್ತಂಭಲೇಖ. ನಿಮ್ಮ ಪರೀಕ್ಷೆಯಲ್ಲಿ ಬರತಕ್ಕಂಥದ್ದು ಸರಳ ಸ್ತಂಭಲೇಖ. ಆ ಸರಳ ಸ್ತಂಭಲೇಖವನ್ನ ನಾವು ಬಿಡಿಸುವಾಗ ಅಂಕಿಅಂಶಗಳನ್ನ ನಿರೂಪಿಸಲಿಕ್ಕೆ ಸರಳ ವಿಧಾನವಾಗಿರ್ತಕ್ಕಂಥದ್ದು ಇದು. ಹಾಗಾಗಿ ಒಂದೊಂದು ಸ್ತಂಭಗಳನ್ನ ಸರಳವಾಗಿ ತೋರಿಸೋಕ್ಕೋಸ್ಕರ ಈ ದತ್ತಾಂಶಗಳನ್ನ ಮೊದಲು ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ಬಿಡಿ. ಏರಿಕೆ ಕ್ರಮದಲ್ಲಿ ಬರ್ಕೊಂಡಾಗ ನಮಗೆ ಸ್ತಂಭಗಳು ಕೂಡ ಏರಿಕೆ ಕ್ರಮದಲ್ಲಿ ಕಾಣುತ್ತೆ. ಹಾಗಾಗಿ ನಾವು ಬಿಡಿಸುವಂತ ಚಿತ್ರವನ್ನ, ಆ ಲೇಖವನ್ನ, ಆ ರೇಖಾಕೃತಿಯನ್ನ ಸ್ಪಷ್ಟವಾಗಿ ಕಾಣಲಿಕ್ಕೆ ನಾವು ಏರಿಕೆ ಕ್ರಮದಲ್ಲಿ ಮೊದಲು ಬರ್ಕೋಬೇಕು. ಏರಿಕೆ ಕ್ರಮ ಇರಲು ಪರವಾಗಿಲ್ಲ, ಒಟ್ಟು ಬಿಡಿಸುವಾಗ ನಮ್ಮ ಸ್ತಂಭಗಳು ಒಂದು ಸ್ತಂಭದಿಂದ ಮತ್ತೊಂದು ಸ್ತಂಭಕ್ಕೆ ಅಗಲ ಸಮಾನಾಂತರವಾಗಿರಬೇಕು. ಹಾಗಾಗಿ ಏರಿಕೆ ನಮ್ಮ ಸ್ತಂಭಗಳೇ ಎತ್ತರ ಅದಲ್ಲ ಮತ್ತಕ್ಕನುಗುಣವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಈಗ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ. ಆ ಪ್ರಶ್ನೆ ಯಾವುದಂದ್ರೆ, ಈ ಕೆಳಕಂಡ ಅಂಕಿ ಅಂಶಗಳ ಸಹಾಯದಿಂದ ಸರಳ ಸ್ತಂಭ ಲೇಖವನ್ನು ರಚಿಸಿ. ಹಾಗಾದ್ರೆ ಭಾರತದ ಕಬ್ಬಿಣ ಅದರಿಂದ ರಫ್ತು 1999 to 2003 ಭಾರತದಲ್ಲಿ ಕಬ್ಬಿಣ ಅದರಿಂದ ರಫ್ತು ಆಗಿರ್ತಕ್ಕಂಥದ್ದು ದತ್ತಾಂಶಗಳನ್ನು ತೆಗೆದುಕೊಂಡಿದೆ. ಹಾಗಾದ್ರೆ ಮೊದಲಿನ ಕಾಲದಲ್ಲಿ ವರ್ಷಗಳು, 2ನೇ ಕಾಲದಲ್ಲಿ ಕಬ್ಬಿಣದ ಅದಿರು 10 ಲಕ್ಷ ಟನ್ನುಗಳಲ್ಲಿ. ಹಾಗಾದ್ರೆ 1999 32.90 ದಶಲಕ್ಷ ಟನ್ ರಫ್ತು ಆಗಿರ್ತಕ್ಕಂಥದ್ದು, 2000 ಇಸ್ವಿಯಲ್ಲಿ 37.49 ದಶಲಕ್ಷ ಟನ್ ಕಬ್ಬಿಣ ಅದಿರು ರಫ್ತು ಆಗಿರ್ತಕ್ಕಂಥದ್ದು ನಮ್ಮ ದೇಶದಿಂದ, 2001 41.64 ದಶಲಕ್ಷ ಟನ್, 2002 48.02, 2003 ನಮ್ಮ 60 ದಶಲಕ್ಷ ಟನ್ ಅಷ್ಟು ನಾವು ನಮ್ಮ ರಾಷ್ಟ್ರದಿಂದ ರಫ್ತು ಮಾಡಿರ್ತಕ್ಕಂಥದ್ದು. ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನೋಡಿಕೊಂಡು ನಾವು ಬೋರ್ಡ್ನಲ್ಲಿ ನಾನು ಗ್ರಾಫ್ ಬಿಡಿಸಿದ್ದೀನಿ. ಈ ಗ್ರಾಫ್ನಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಬಿಡಿಸಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಿದ್ದೀನಿ. ಇದನ್ನ ತೋರಿಸೋಕ್ಕಿಂತ ಮೊದಲು ಈ ರಚನೆ ಯಾವ ರೀತಿ ಮಾಡಬೇಕು ವಿದ್ಯಾರ್ಥಿಗಳೇ, ಕೊಟ್ಟಿರುವಂತಹ ಅಂಕಿಅಂಶಗಳ ಮೊದಲು ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಅಳತೆಯನ್ನು ತೆಗೆದುಕೊಳ್ಳಬೇಕು. ಅಂದ್ರೆ ಕೊಟ್ಟಿರುವಂತಹ ಅಂಕಿಅಂಶಗಳನ್ನ ಮೊದಲು ನಾವು ವೀಕ್ಷಣೆ ಮಾಡಿ ಕನಿಷ್ಠ ಎಷ್ಟಿದೆ ಮತ್ತು ಗರಿಷ್ಠ ಎಷ್ಟಿದೆ ಅನ್ನ ನೋಡಬೇಕು, ಅದಕ್ಕನುಗುಣವಾಗಿ ಅಳತೆಯನ್ನು ತೆಗೆದುಕೊಳ್ಳಬೇಕು. ಅಂಕಿಅಂಶಗಳನ್ನ ಪ್ರತಿನಿಧಿಸಲು 1 ಸೆಂಟಿಮೀಟರ್ ಇಲ್ಲಿರ್ತಕ್ಕಂಥದ್ದು ಎಷ್ಟಿದೆ ಅಂದ್ರೆ 32.90 ಕಡಿಮೆ ಇದೆ, 60 ಜಾಸ್ತಿ ಇದೆ. ಯಾಕಂದ್ರೆ 100 ಒಳಗಡೆ ಇರುವುದರಿಂದ ನಾವು ಪ್ರತಿ 1 ಸೆಂಟಿಮೀಟರ್ಗೆ 10 ದಶಲಕ್ಷ ಟನ್ ಅನ್ನ ತೆಗೆದುಕೊಳ್ಳುತ್ತೇವೆ. 10
ದಶಲಕ್ಷಟನ್ನಷ್ಟು ನಾವು ಅಳತೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ನಾವು ವಿದ್ಯಾರ್ಥಿಗಳೇ ನಮ್ಮಲ್ಲಿರತಕ್ಕಂತ ಅಂಕಿ ಅಂಶಗಳನ್ನು ನೋಡಿಕೊಂಡು ಗರಿಷ್ಠ ಗರಿಷ್ಠ ನೋಡಿಕೊಂಡು ಪ್ರತಿ ಒಂದು ಸೆಂಟಿಮೀಟರ್ ಗೆ 10 ಅನ್ನು ತೆಗೆದುಕೊಂಡು ದಶಲಕ್ಷಟನ್ನು ಸೂಕ್ತವೆಂದು ತೆಗೆದುಕೊಳ್ಳತಕ್ಕಂತದ್ದು ನಂತರ ಚಿತ್ರದಲ್ಲಿ ತೋರಿಸಿರುತ್ತೆ x ಸಮತಲಾಕ್ಷ y ಲಂಬಾಕ್ಷ ಗ್ರಾಫಿನ ಮೇಲೆ ಎಳೆಯಬೇಕು ಇವುಗಳಲ್ಲಿ ಕ್ರಮವಾಗಿ ವರ್ಷಗಳನ್ನು ಮತ್ತು ರಫ್ತಿನ ಪ್ರಮಾಣವನ್ನು ತೋರಿಸಬೇಕು ನಂತರ ಒಂದೇ ಗಾತ್ರದಲ್ಲಿ ಸ್ತಂಭಗಳನ್ನು ವರ್ಷಗಳನ್ನುಗುಣವಾಗಿ ಒಂದೇ ಗಾತ್ರದಲ್ಲಿ ವರ್ಷಕ್ಕನುಗುಣವಾಗಿ ನಾವು ಮೊತ್ತವನ್ನು ತೋರಿಸುವಂತೆ ಎಳೆಯಬೇಕು ನಂತರ ಪ್ರತಿಯೊಂದು ಸ್ತಂಭಗಳಿಗೆ ಚಿಹ್ನೆಗಳನ್ನು ನೀಡಬೇಕು ಒಂದೊಂದು ಸ್ತಂಭಗಳಿಗೆ ಒಂದೊಂದು ರೀತಿಯ ಚಿಹ್ನೆಗಳನ್ನು ನೀಡಬಹುದು ಒಂದು ಚಿಹ್ನೆಯನ್ನು ನೀಡಬಹುದು ಅಂದ್ರೆ ಭಾರತದಲ್ಲಿ ಕಬ್ಬಿಣ ಅದಿರಿನ ರಫ್ತು 1999 2003 ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ ನಾವು ಅಂದುಕೊಂಡಾಗೆ ನಮ್ಮಲ್ಲಿರ್ತಕ್ಕಂಥ ಅಂಕಿ ಅಂಶಗಳನ್ನು ಗಮನಿಸಿಕೊಂಡು ನಾನೇನ್ ಮಾಡ್ತಾ ಇದ್ದೀನಿ ಗ್ರಾಫ್ ಮೇಲೆ ಈಗ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಗ್ರಾಫ್ ಮೇಲೆ ಲೈನ್ ಮೇಲೆ ನನ್ನ ಲೈನ್ ಅನ್ನ ರಚನೆ ಮಾಡಬೇಕಾಗುತ್ತೆ ಆ ರಚನೆ ನಾನೀಗ ಮಾಡಿರ್ತಕ್ಕಂಥದ್ದು ಇದು ಯಾವಾಗಲೂ ವೈ ಅಕ್ಷ ಮತ್ತೆ ಇದ್ರ ಮೇಲೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಮತ್ತೆ ನಾನು ನನಗೆ ಬೇಕಾಗೋರಿರ್ತೇನೆ ಎಕ್ಸ್ ಅಕ್ಷ ಎಕ್ಸ್ ಅಕ್ಷ ಗೊತ್ತು ಮಾಡಿದೆ ಎಕ್ಸ್ ಅಕ್ಷದಲ್ಲಿ ಯಾವಾಗಲೂ ನಾನು ಒಂದೊಂದು ವರ್ಷಗಳನ್ನು ಗುರುತು ಮಾಡ್ತಾನೆ 1999 ಸಮಾನಾಂತರದಲ್ಲಿ 2000 2001 2002 2003 ಈಗ ನಾವು ಗುರುತು ಮಾಡಿದೆ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳನ್ನು ನಾವು ಅಳತೆ ತಗೊಂಡು ಮೇಕ್ ಸ್ಕೇಲ್ ಓಎಕ್ಸ್ ಅಕ್ಷ ವರ್ಷಗಳು ಓವೈ ಲಂಬ ಅಕ್ಷ 1 cm ಇಸ್ ಈಕ್ವಲ್ ಟು 10 ದಶಲಕ್ಷ ಟನ್ 10 ದಶಲಕ್ಷ ಟನ್ ಹಾಗಾದ್ರೆ ನಾನು ತೆಗೆದುಕೊಂಡಿರ್ತಕ್ಕಂತ ಅಳತೆ 10 ಇಲ್ಲಿ 0 ಅಥವಾ ಓ ಎಕ್ಸ್ ಅಕ್ಷ ಇಲ್ಲಿ ಮೊದಲಿಗೆ 10 20 30 50 60 ಲಾಸ್ಟ್ ಇದೆ ಆಗ ನಾನು ಒಂದು ಲಾಸ್ಟ್ 70 ಇದು ಓಎಕ್ಸ್ ಅಕ್ಷ ಯಾವಾಗಲೂ ವರ್ಷಗಳನ್ನು ಸೂಚನೆ ಮಾಡುತ್ತೆ ವರ್ಷಗಳು ಓವೈ ಲಂಬ ಅಕ್ಷ ರಫ್ ಅನ್ನು ತೋರಿಸುತ್ತೆ ರಫ್ ದಶಲಕ್ಷ ಟನ್ಗಳಲ್ಲಿ ರಫ್ ದಶ ಲಕ್ಷ ಟನ್ಗಳಲ್ಲಿ ಇದು ಯಾವಾಗಲೂ ಲಂಬ ಅಕ್ಷ ತೋರಿಸುತ್ತೆ ವಿದ್ಯಾರ್ಥಿಗಳೇ ನಾವು ಲೈನ್ ಗ್ರಾಫ್ ಮಾಡುವಾಗ ಆ ಲೈನ್ ಮೇಲೆ ವರ್ಷ ಕೊಡ್ತಿದ್ದು ಆ ಲೈನ್ ಮೇಲೆ ಹೋಗಿ ಪಾಯಿಂಟ್ ಅನ್ನು ಗುರುತು ಮಾಡ್ತಿದ್ವಿ ನಾವು ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಒಂದೊಂದು ಸ್ತಂಭಗಳನ್ನು ಗುರುತು ಮಾಡಬೇಕಾಗಿದೆ ಸ್ತಂಭಕ್ಕೆ ಅನುಗುಣವಾಗಿ ಸ್ತಂಭದ ಮೇಲೆ ನಾವು ಅಂಕಿ ಸಂಖ್ಯೆಗಳಿಗೆ ಮತ್ತಕ್ಕನುಗುಣವಾಗಿ ಒಂದು ಸ್ತಂಭಗಳನ್ನು ರಚನೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ 1999 32.90 ಇದೆ 32.90 ಇದೆ ಇಲ್ಲಿ ನೋಡಿ ನಮ್ದು 1999 ಇಲ್ಲಿ 30 ಬಂದಿದೆ ಇಲ್ಲಿ 40 ಬಂದಿದೆ ಇಲ್ಲಿ 30 ಮತ್ತು 40 ಡಿಫ್ರೆನ್ಸ್ ಆಗುತ್ತೆ ಇಲ್ಲಿ ನೋಡಿ 32.90 ಇದೆ ಇದಕ್ಕೆ 10 ಸೇರಿದ್ರೆ 33 ಆಗುತ್ತೆ ಹಾಗಾಗಿ ನಾವು ಏನ್ ಮಾಡ್ತಾ ಅಂದ್ರೆ ಪ್ರತಿ ಒಂದು ಸ್ತಂಭವನ್ನ ನಾವು ಸರಿಯಾದ ರೀತಿಯಲ್ಲಿ ಗುರುತು ಮಾಡುವಾಗ ನೋಡಿ
ನಾವು 32.90 ಅನ್ನು ಗುರುತು ಮಾಡಬೇಕು 32.90 ಅಂದ್ರೆ ಬಹುಶಃ ಇಲ್ಲಿ 30 31 32 33 ನೇ ಗೆರೆ ಮಧ್ಯೆ ನಾನು ರಚನೆ ಮಾಡ್ತೀನಿ ಗುರುತು ಮಾಡ್ತೀನಿ ಈಗ ಒಂದು ಸ್ತಂಭ ರಚನೆ ಆಯಿತು ಒಂದು ಸ್ತಂಭ ರಚನೆ ಆಯಿತು ಅದಕ್ಕೆ ನಾನು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಎರಡನೇದು 37.49 ಇದೆ 37 ಮತ್ತು 38 ನಡುವೆ ಕೊಟ್ಬಿಟ್ರೆ ಆಗುತ್ತೆ 2000 ಇಸ್ವಿ ನೋಡಿ ಇದು 30 37 38 ನಡುವೆ ಬರುತ್ತೆ ಗೆರೆ ಇದನ್ನ ಈ ರೀತಿ ನಾನು ತೋರಿಸ್ತಾರೆ ಓಕೆ ಇನ್ನು 41 ಇದೆ 2001 ರಲ್ಲಿ ಇದು 41.64 ಇದೆ 41 ಮತ್ತು 2ನೇಗೆ ಮೂರನೇ ಗೆರೆ ನಡುವೆ ನಾನು 2ನೇ ಗೆರೆ ನಡುವೆ ನಾನು ಇಲ್ಲಿ ನಿಮ್ ಇದು ಕೂತು ಹೇಳಿದಷ್ಟು ಇರುತ್ತೆ ಆ ಲೈನ್ ಕೂಡ ನಿಮ್ಮ ಗ್ರಾಫ್ ನಲ್ಲಿ ನೋಡಿಕೊಂಡಾಗ ನೀವು ಇಲ್ಲಿ ಸರಿಯಾದ ರೀತಿಯಲ್ಲಿ ಚಲಕಗಳನ್ನು ತೋರಿಸಬೇಕಾಗಿದೆ ಇನ್ನು 2002 ರಲ್ಲಿ 48.02 ಇದೆ 48.02 ಇದೆ ಇಲ್ಲಿ 48 ಮತ್ತು 49 ಗೆರೆಗೆ ಗುರುತು ಮಾಡ್ತಾ ಬನ್ನಿ ನೋಡಿ ಪ್ರತಿಯೊಂದು ಅಂಕಿ ಸಂಖ್ಯೆಗಳನ್ನ ಗುರುತು ಮಾಡುವಾಗ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿರುತ್ತೆ ಲಾಸ್ಟ್ ಇರೋದು 60 ಇದೆ ವಿದ್ಯಾರ್ಥಿಗಳೇ ನಮ್ದು 60 ಕ್ಲಾಸ್ ನಾನು ಇದನ್ನ ಗುರುತು ಮಾಡ್ತಾರೆ ನಮಗೆ ಬೇಕಾಗಿರ್ತಕ್ಕಂತ ಸ್ತಂಭ ಲೇಖ ರಚನೆ ಅಂದ್ರೆ ರಚನೆ ಮಾಡುವುದು ಯಾವ ರೀತಿ ಅಂದ್ರೆ ಕೊಟ್ಟಿರ್ತಕ್ಕಂತ ಅಂಕಿ ಸಂಖ್ಯೆಗಳನ್ನ ಕನಿಷ್ಠ ಮತ್ತು ಗರಿಷ್ಠವನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಅಳತೆ ತಗೋಬೇಕು ಅಳತೆ ತಗೊಂಡ್ವಿ ಓವೈ ಲಂಬ ಅಕ್ಷ 1 ಸೆಂಟಿಮೀಟರ್ ಇಟ್ಟುಕೊಂಡು 10 ದಶಲಕ್ಷ ಟನ್ಗಳಲ್ಲಿ ತೋರಿಸಿದ್ವಿ ಅಂದ್ರೆ ರಫ್ತು ದಶಲಕ್ಷ ಟನ್ಗಳಲ್ಲಿ ತೋರಿಸಿದ್ದೇವೆ ಮೊದಲಿಗೆ 10, 20, 30, 50, 60, 70 ತೋರಿಸಿದ್ವಿ ಮೇಲೆ ಶೀರ್ಷಿಕೆ ಬರೀಬೇಕು ಏನ್ ಶೀರ್ಷಿಕೆ ಬರೀಬೇಕು ಅಂದ್ರೆ ಸರಳ ಅಥವಾ ಸರಳ ಸ್ತಂಭ ಲೇಖ ಸರಳ ಸ್ತಂಭ ಲೇಖ ಏನು ಭಾರತ ಕಬ್ಬಿಣ ಅದಿರಿನ ಕಬ್ಬಿಣ ಅದಿರಿನ ರಫ್ 1999 2003 ಇಷ್ಟು ಈ ಗ್ರಾಫ್ ಅನ್ನ ರಚನೆ ಮಾಡುವಾಗ ಇಷ್ಟು ನಾವು ಸರಿಯಾದ ರೀತಿಯಲ್ಲಿ ಓವೈ ಗುರುತು ಮಾಡಬೇಕು ಯಾವಾಗಲೂ ಓವೈ ಯಾವಾಗಲೂ ಲಂಬ ಅಕ್ಷ ಕೊಟ್ಟಿರ್ತಕ್ಕಂತ ಮೊತ್ತಗಳನ್ನ ರಚನೆ ಮಾಡಲಿಕ್ಕೆ ಅದು ಉಪಯೋಗ ಆಗ್ತಕ್ಕಂಥದ್ದು ಓ ಎಕ್ಸ್ ಅಕ್ಷ ಯಾವಾಗಲೂ ಇದು ಸಮತಲ ಅಕ್ಷ ವರ್ಷಗಳನ್ನ ಸ್ಥಳಗಳನ್ನ ಈ ರೀತಿ ಗುರುತು ಮಾಡ್ತಕ್ಕಂಥದ್ದು ಇಲ್ಲಿ ವರ್ಷಗಳು ಅಥವಾ ಸ್ಥಳಗಳನ್ನು ಗುರುತು ಮಾಡ್ತಕ್ಕಂಥದ್ದು ಮತ್ತೆ ಶೀರ್ಷಿಕೆ ಏನಿದೆ ಸರಳ ಸ್ತಂಭ ಲೇಖ ಭಾರತದ ಕಬ್ಬಿಣ ಅದಿರಿನ ರಫ್ 1999 ರಿಂದ 2003 ಈ ರೀತಿ ನೀವು ಸರಿಯಾದ ರೀತಿಯಲ್ಲಿ ಸ್ಕೇಲ್ ಬರೆದಿರಬೇಕು ಓ ಎಕ್ಸ್ ಅಕ್ಷ ಬರೆದಿರಬೇಕು ಓ ಎಕ್ಸ್ ಅಕ್ಷ ಏನು ಊರುಗಳ ಹೆಸರಿದೆಯಾ ಅಥವಾ ವರ್ಷಗಳಿದೆ ವರ್ಷಗಳಂದ್ರೆ ವರ್ಷಗಳು ಬಾಣದ ಮಾರ್ಕ್ ತೋರಿಸಬೇಕು ನೆಕ್ಸ್ಟ್ ಇದು ಯಾವುದು ರಫ್ತು ದಶಲಕ್ಷ ಟನ್ಗಳಲ್ಲಿದೆ ದಶಲಕ್ಷ ರಫ್ತು ದಶಲಕ್ಷ ಟನ್ಗಳಲ್ಲಿ ಅಂತ ಗುರುತು ಮಾಡಿ ಯಾರೋ ಮಾರ್ಕ್ ತೋರಿಸ್ಬಿಡಿ ಅವಾಗ ಆಟೋಮೆಟಿಕ್ ಆಗಿ ನಿಮಗೆ ಬೇಕಾಗಿರ್ತಕ್ಕಂತ ಒಂದು ಸರಳ ಸ್ತಂಭ ಲೇಖ ದೊರೆಯುತ್ತಿದೆ ಇದು 10 ಅಂಕಗಳಿರತಕ್ಕಂತ ಒಂದು ಪ್ರಶ್ನೆ
ಈ ಪ್ರಶ್ನೆ ಮಾಡುವಾಗ ಭಾರತದ ಕಬ್ಬಿಣ ಅದಿರಿನ ರಫ್ತು ನೋಡಿ ಭಾರತದಲ್ಲಿರ್ತಕ್ಕಂತ ಕಬ್ಬಿಣ ಅದಿರಿನ ರಫ್ತನ್ನ ನಾವು ಗ್ರಾಫ್ ಅಳೆಯ ಮೇಲೆ ಸ್ತಂಭಗಳನ್ನ ಗುರುತು ಮಾಡಿದ್ವಿ. ಬಹುಶಃ ನೀವು ನಿಮಗೆ ಕಾಣುತ್ತೆ ಎಲ್ಲ ಕಂಬಗಳ ಎಲ್ಲ ಸ್ತಂಭಗಳ ಅಗಲ ಸಮವಾಗಿದೆ. ಮತ್ತೆ ಒಂದು ಸ್ತಂಭದಿಂದ ಮತ್ತೊಂದು ಸ್ತಂಭಕ್ಕೆ ಸಮಾನಾಂತರದಲ್ಲಿವೆ, ಸಮಾನಾಂತರ ಅಗಲದಲ್ಲಿ ಇರ್ತಕ್ಕಂಥವು. ಒಂದು ಅಲ್ಲೊಂದು ಇಲ್ಲೊಂದು ಮಾಡಿಲ್ಲ. ಓಕೆ, ಹಾಗಾಗಿ ಸ್ತಂಭಗಳು ನಮಗೆ ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂತ ಏನು ಮತಗಳನ್ನು ಕೊಟ್ಟಿದೆ, ದತ್ತಾಂಶ ಕೊಟ್ಟಿದೆ, ಆ ದತ್ತಾಂಶಗಳನ್ನುಗುಣವಾಗಿ ನಾವು ಗುರುತು ಮಾಡಿ ನಾವು ಲೈನ್ ಅನ್ನು ಹೇಳಿರ್ತಕ್ಕಂಥದ್ದು. ಪ್ರತಿಯೊಂದು ಸ್ತಂಭಕ್ಕೆ ಒಂದು ಚಲಕವನ್ನು ನೀಡಿರ್ತಕ್ಕಂಥ ಹಾಗಾಗಿ ಸೂಚನೆಯಲ್ಲಿ ಇಲ್ಲಿ ಇದರಲ್ಲಿ ಕೂಡ ಜೋಡಿ ಸ್ತಂಭ ಲೇಖ ಮಾಡುವ ಒಂದು ರಫ್ತು ಒಂದು ಉತ್ಪಾದನೆ ಅಂತ ಹೇಳಿ ಎರಡು ಮಾಡಬಹುದು. ಅಲ್ಲಿ ಎರಡು ಸ್ತಂಭಗಳು ಬಂದವು ಅಷ್ಟೇ. ರಫ್ತು ಇದು ರಫ್ತು ಆಗುತ್ತೆ, ಇನ್ನೊಂದು ಉತ್ಪಾದನೆ ಆಗುತ್ತೆ. ಎರಡು ಎರಡು ಹೆಂಗಿರುತ್ತೆ ಮತ್ತಕ್ಕ ನೋಡಾಗಿರುತ್ತದೆ, ನಡಿ ಒಂದು ಗ್ಯಾಪ್ ಆಗುತ್ತೆ, ಮತ್ತೆ ರಫ್ತು ಉತ್ಪಾದನೆ ಈ ರೀತಿ ತೋರಿಸಬಹುದು. ಹಾಗಾಗಿ ಸ್ತಂಭಗಳು ಸರಳ ಸ್ತಂಭ ಲೇಖದಲ್ಲಿ ಈ ಸ್ತಂಭ ಲೇಖದಲ್ಲಿ ಸರಳ ಸ್ತಂಭ ಲೇಖ, ಜೋಡಿ ಸ್ತಂಭ ಲೇಖ ಮತ್ತು ಸಂಯುಕ್ತ ಸ್ತಂಭ ಲೇಖ ಈ ರೀತಿ ನಾವು ಗುರುತು ಮಾಡ್ತೇವೆ. ಸಂಯುಕ್ತ ಅಂದ್ರೆ ಒಂದೇ ಸ್ತಂಭದಲ್ಲಿ, ಉದಾಹರಣೆಗೆ ನಮ್ದು ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಎಂಟನೇ ತರಗತಿಯಿಂದ ಪಿ ಯು ಸಿ ವರೆಗೆ ಇದೆ. ಅಂದ್ರೆ 8, 9, 10, 11, 12 ಐದು ತರಗತಿಗಳಲ್ಲಿ, ಐದು ತರಗತಿಯಲ್ಲಿ ಗಂಡು ಎಂಟನೇ ಕ್ಲಾಸ್ನಾಗ ಎಷ್ಟು ಅದರ ಹೆಣ್ಣೆ ಎಷ್ಟು ಅದರ, ಒಂಬತ್ತನೇ ಕ್ಲಾಸ್ನಲ್ಲಿ ಗಂಡು ಎಷ್ಟು ಹೆಣ್ಣೆ ಎಷ್ಟು ಈ ರೀತಿ ನಾವು ಗುರುತು ಮಾಡಬಹುದು ಜೋಡಿ ಸ್ತಂಭ ಲೇಖದಲ್ಲಿ ಗುರುತು ಮಾಡಬಹುದು. ಹಾಗಾಗಿ ಸಂಯುಕ್ತ ಸ್ತಂಭ ಲೇಖದಲ್ಲಿ ಎಂಟನೇ ಕ್ಲಾಸ್ನಾಗ ಎಷ್ಟು ವಿದ್ಯಾರ್ಥಿಗಳು, ಒಂಬತ್ತೆಷ್ಟು, ಹತ್ತೆಷ್ಟು, ಫಸ್ಟ್ ಪಿ ಯು ಸಿ ಎಷ್ಟು, ಸೆಕೆಂಡ್ ಪಿ ಯು ಸಿ ಎಷ್ಟು, ಅಂದ್ರೆ ಒಂದೇ ಸಂಯುಕ್ತ ಸ್ತಂಭವನ್ನು ತೋರಿಸಬಹುದು. ಸಂಯುಕ್ತ ಸ್ತಂಭ ಲೇಖ ಇದು ಸಂಯುಕ್ತ ಪದವಿಪೂರ್ವ ಕಾಲೇಜ್ ನೋಡಿ, ಕಾಲೇಜ್ ಅಂತಂದ್ರೆ ಪದವಿಪೂರ್ವ ಕಾಲೇಜ್ ಇರುತ್ತೆ, ಹೈಸ್ಕೂಲ್ ಮತ್ತು ಕಾಲೇಜು ಒಂದೇ ರೀತಿಯಲ್ಲಿರೋದ್ರಿಂದ ನಾವು ಸಂಯುಕ್ತ ಪದವಿಪೂರ್ವ ಕಾಲೇಜ್ ಅಂತ ಕರೆಯುತ್ತೇವೆ. ಶ್ರೀ ಸದ್ಗುರು ಶಿವಾನಂದ ಸಂಯುಕ್ತ ಪದವಿ ಪೂರ್ವ ಅಂತ ಕಾಲೇಜ್ ಅಂತ ಕರೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಬಿಡಿಸುವಂತ ಏನನ್ನು ನಾವು ಬಿಡಿಸ್ತಾ ಇದ್ದೀವಿ, ಬಿಡಿಸುವಾಗ ನಾವು ಅಂಕಿ ಸಂಖ್ಯೆಗಳನ್ನು ಗಮನಿಸಿಕೊಂಡು ಗರಿಷ್ಠ ಮತ್ತು ಕನಿಷ್ಠವನ್ನು ಗಮನಿಸಿಕೊಂಡು ನಾವು ರಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಸ್ತಂಭ ಲೇಖವನ್ನು ನಾವು ಈಗಾಗಲೇ ಬಿಡಿಸಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ ಇದು ನಿಮಗೆ ಈ ಒಂದು ಪಾಠದಲ್ಲಿ ಈ ಒಂದು ಅಧ್ಯಾಯ 13ರಲ್ಲಿ ದ್ವಿತೀಯ ಪಿ ಯು ಸಿ ದತ್ತಾಂಶಗಳ ನಿರೂಪಣೆಯಲ್ಲಿ ಭೌಗೋಳಿಕ ದತ್ತಾಂಶಗಳ ನಿರೂಪಣೆಯಲ್ಲಿ ನಿಮಗೆ ಮೂರು ಪ್ರಶ್ನೆಗಳು ಬರ್ತಾವೆ. ಮೂರು ಪ್ರಶ್ನೆಗಳಂದ್ರೆ ಒಂದು ಸರಳ ರೇಖಾಲೇಖ, ಸ್ತಂಭ ಲೇಖ, ಸರಳ ಸ್ತಂಭ ಲೇಖ ಮತ್ತೆ ವೃತ್ತ ಆಲೇಖ ಅಂತೇಳಿ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ವೃತ್ತ ಲೇಖ ಹೇಳಿದ್ದೀನಿ, ಸರಳ ರೇಖಾಲೇಖ ಹೇಳಿದ್ದೀನಿ, ಈಗ ಸರಳ ಸ್ತಂಭ ಲೇಖ ಹೇಳ್ತಾ ಇದ್ದೀನಿ. ಇವು ಎಲ್ಲ ವಿದ್ಯಾರ್ಥಿಗಳಿಗೆ 10 ಅಂಕದ ಪ್ರಶ್ನೆಗಳು, ಎರಡು ಮೂರು ಪ್ರಶ್ನೆ ಕೊಡ್ತಾನೆ, ಎರಡು ಪ್ರಶ್ನೆಗಳನ್ನು ಬಿಡಿಸಬೇಕಾಗುತ್ತೆ. ಈ ರೀತಿ ನೀವೆಲ್ಲ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಈ ಒಂದು ನೋಡ್ಕೋಬೇಕಾಗುತ್ತೆ. ಇದಾದ ನಂತರ ಬಹುಶಃ ನಿಮ್ಮ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಜಿ ಐ ಎಸ್ ಅಂದ್ರೇನು, ಜಿ ಎಸ್ ನ ಭಾಗಗಳ್ಯಾವು, ಅವುಗಳ ಕಾರ್ಯತಂತ್ರಗಳ್ಯಾವು, ಜಿ ಐ ಎಸ್ ಮತ್ತು ಜಿ ಪಿ ಎಸ್ ಕೇಳ್ತಾರೆ. ಇಲ್ಲದ ದತ್ತಾಂಶಗಳ ನಿರೂಪಣೆಯನ್ನ ಯಾವ ದತ್ತಾಂಶಗಳ ನಿರೂಪಣೆಯ ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ದತ್ತಾಂಶಗಳ ನಿರೂಪಣೆಯನ್ನ ಕುರಿತು ಬರೆಯ ಅಂದಾಗ ದತ್ತಾಂಶಗಳು ಯಾವಾಗಲೂ ನಾವು ಬಿಡಿಸುವಾಗ ದತ್ತಾಂಶಗಳಲ್ಲಿ ಬಹುಶಃ ಎರಡು ಪ್ರಾಥಮಿಕ ದತ್ತಾಂಶಗಳು ಮತ್ತು ದ್ವಿತೀಯ ದತ್ತಾಂಶಗಳ ಕುರಿತು ಅವರು ತೇರಿ ಬರೀಬೇಕಾಗುತ್ತೆ. ಯಾಕಂದ್ರೆ ವಿಕಲಚೇತನರಿಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅವ್ರ ಡ್ರೈವಿಂಗ್, ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಅವರಿಗೆ ಮೂರು ಪ್ರಶ್ನೆಗಳನ್ನ ಇದೇ ಅಧ್ಯಾಯದಿಂದ ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ ಬಹುಶಃ ಜಿ ಐ ಎಸ್ ಅಂದ್ರೇನು ಅಂತ ಕೇಳ್ತಾನೆ. ಜಿ ಐ ಎಸ್ ಅಂದ್ರೆ ಇದು ಒಂದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತೇಳಿ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತೇಳಿ. ಇದು ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಗಣಕಯಂತ್ರ ಆಧಾರಿತ ತಂತ್ರಜ್ಞಾನವಾಗಿರ್ತಕ್ಕಂಥ ಇಲ್ಲಿ ಗಣಕಯಂತ್ರ ತಂತ್ರಜ್ಞಾನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ದತ್ತಾಂಶವನ್ನ ಸಾಫ್ಟ್ವೇರ್ ಹಾರ್ಡ್ವೇರ್ನಲ್ಲಿ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು
karya bidana mana network hago generalnya orang mandang teh ini tantra kiamu bahagian ke datang sekarangnya sangrai selo bahagian kawal kita kan datang sekarangnya sangrai selo seker selo makde bisnis selo madrasi resi selo itu upaya warta kan datu geographical information system ini untuk GIS nya untuk components of GIS nya untuk ya components pertama datamsha, bahagian ke datamsha, bahagian ke lakshana ke datamsha, nirantara datamsha, software, hardware, matto general. Ini semua itu. Wislesha ne mana itu, datamsha ne sangrane mana itu, software muka antara, matto wislesha ne mana itu, tours datang itu. Itu GIS ne ni berita kan datang itu. Bosnya GPS andre global position system. ನಾವು ಬಹುಶಃ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅನ್ನು ವೆಕ್ಟರ್ ಡಾಟಾ ಮತ್ತು ಇಲ್ಲಿ ರೆಸ್ಟಾರ್ ಡಾಟಾ ಮುಖಾಂತರ ಕೂಡ ನಾವು ಜಿಎಸ್ ನಲ್ಲಿ ಉಪಯೋಗ ಮಾಡ್ತೀವಿ ಬಹುಶಃ ಪ್ರತಿಯೊಂದು ಈ ಒಂದು ದತ್ತಾಂಶವನ್ನು ಬಳಸಿಕೊಂಡು ಹಾರ್ಡ್ವೇರ್ ಮುಖಾಂತರ ಸಾಫ್ಟ್ವೇರ್ ಬಳಸಿಕೊಂಡು ನಾವು ಮಾಡ್ತಕ್ಕಂತ ಚಿತ್ರ ಏನಿದೆಯಲ್ಲ ಅದು ಜಿಎಸ್ ಮಾತ್ರದಲ್ಲಿ ಯಾಕಂದ್ರೆ ನಾವು ಈ ಊರಿನ 10 ವರ್ಷದ ಈ ಊರಿನದು ಇವತ್ತಿನ ಪ್ರೆಸೆಂಟ್ ಮ್ಯಾಪ್ ಕೊಡೋದು ಕೊಡೋದಿಲ್ಲ 10 ವರ್ಷದ ಹಿಂದೂ ಕೊಡ್ತಾ ಹೊಸ ಮ್ಯಾಪ್ ಕೊಡಕ ಆಗಲ್ಲ ಅದಕ್ಕೆ ಹಳೆ ಮ್ಯಾಪ್ ಅನ್ನ ರಿಜಿಸ್ಟ್ರೇಷನ್ ಮಾಡಿ ಸಾಫ್ಟ್ವೇರ್ ಮುಖಾಂತರ ಹೊಸದಲ್ಲಿ ಏನೇನು ಬದಲಾವಣೆ ಇದೆ ತೋರಿಸತಕ್ಕಂತ ಒಂದು ಪ್ರಕ್ರಿಯೆಯನ್ನ ಜಿಎಸ್ ಮಾಡ್ಕೊಳ್ತಕ್ಕಂತದ್ದು ಹಾಗಾಗಿ ಈ ರೆಸ್ಟಾರ್ ಮಾದರಿ ಮತ್ತು ವೆಕ್ಟರ್ ಮಾದರಿಯ ದತ್ತಾಂಶಗಳನ್ನು ಬಳಸಿಕೊಂಡು ನಾವು ಮಾಡ್ತಕ್ಕಂತದ್ದು ಇನ್ನು ಜಿಪಿಎಸ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಇದು ಭೌಗೋಳಿಕ ಸ್ಥಾನ ವ್ಯವಸ್ಥೆಯ ಸಂಕೇತ ಆದ್ದರಿಂದ ಭೂಮಿಯ ಮೇಲಿನ ಪ್ರದೇಶವನ್ನು ಸ್ಥಾನವನ್ನು ನಿರ್ದೇಶಿಸುವಂತಹ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಉಪಗ್ರಹಗಳ ಆಧಾರಿತ ಸಂಚಾರ ವ್ಯವಸ್ಥೆಯನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನ ರಕ್ಷಣಾ ಇಲಾಖೆಯು ಅಭಿವೃದ್ಧಿಪಡಿಸಿತು ಭೌಗೋಳಿಕ ಸ್ಥಾನ ವ್ಯವಸ್ಥೆಯ ಭೂಮಿ ಮತ್ತು ಈ ಭೂಮಿ ಮೇಲಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಯಾವ ಪ್ರದೇಶದಲ್ಲಿ ಯಾರದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಯಾವ ಪ್ರದೇಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಸ್ಥಳ ಮಾಹಿತಿ ಪಡೆಯಲು ನಾವು ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಜಿಪಿಎಸ್ನ ಮಹತ್ವಗಳು ಏನಪ್ಪ ಅಂದ್ರೆ ಇದು ಎಲ್ಲ ರೀತಿಯ ವೇಗ ಮತ್ತು ಸಮಯವನ್ನು ನಿರ್ಧರಿಸುವಂತ ಸಮರ್ಥನೆ ಹೊಂದಿದೆ ಜಿಪಿಎಸ್ ಉಪಯೋಗಿಸುವ ವ್ಯಕ್ತಿಯು ಭೂಮಿ ಮೇಲೆ ಯಾವುದೇ ಒಂದು ಪ್ರದೇಶದಲ್ಲಿದ್ದರೂ ಉಪಗ್ರಹ ಸಂಕೇತವನ್ನು ಪಡೆದುಕೊಳ್ತಾನೆ ಮತ್ತೆ ಜಿಪಿಎಸ್ ಉಪಯೋಗಿಸುವ ವ್ಯಕ್ತಿ ಕಡಿಮೆ ದರದಲ್ಲಿ ಇತರ ಸಾಮಗ್ರಿಗಳನ್ನು ಪಡೆದುಕೊಳ್ತಾನೆ ಜಿಪಿಎಸ್ ಸಂಕೇತಗಳು ತರಂಗಗಳು ದಿನದ 24 ಗಂಟೆ ದೊರೆಯುತ್ತೆ ಪ್ರದೇಶದ ಮಾಹಿತಿಯನ್ನು ಮೂರು ಆಯಾಮಗಳಲ್ಲಿ ಕೂಡ ಒದಗಿಸುತ್ತೆ ಹಾಗಾಗಿ ಜಿಪಿಎಸ್ ಭಾಗಗಳು ಯಾವಂದ್ರೆ ಬಾಹ್ಯಾಕಾಶ ಭಾಗಗಳು ನಿಯಂತ್ರಣ ವಿಭಾಗ ಬಳಕೆದಾರರು ಇವು ಜಿಪಿಎಸ್ ನ ಭಾಗಗಳಾಗಿರ್ತಕ್ಕಂಥದ್ದು ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಪಾಠದಲ್ಲಿ ಈ ಪಾಠದಲ್ಲಿ ಎರಡು ಪ್ರಶ್ನೆಗಳನ್ನ ನೀವು ಬರೀಬೇಕಾಗುತ್ತೆ ಹತ್ತಂತದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಸರಳ ರೇಖಾಲೇಖ ಸರಳ ಸ್ತಂಭಲೇಖ ಮತ್ತು ವೃತ್ತ ಆಲೇಖ ಈ ಮೂರು ಪ್ರಶ್ನೆಗಳು ನಿಮ್ಮ ದ್ವಿತೀಯ ಪಿಯುಸಿಯಲ್ಲಿ ಅಧ್ಯಾಯ 13ರಲ್ಲಿ ದತ್ತಾಂಶಗಳ ನಿರೂಪಣೆ ಅಧ್ಯಯನದಲ್ಲಿ ಬರ್ತಕ್ಕಂಥದ್ದು ಈ ಮೂರನ್ನ ನಿಮಗೆ ವಿಡಿಯೋ ಮುಖಾಂತರ ನಾನು ಈಗಾಗಲೇ ಮಾಡಿದ್ದೇನೆ ಇದು ಸರಿಯಾದ ರೀತಿಯಲ್ಲಿ ಕೇಳಿ ತಿಳಿದುಕೊಂಡು ಗ್ರಾಫ್ ಮೇಲೆ ಮುಗಿಸಬೇಕಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಗೆ ಇವತ್ತಿನ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ.